ಜಾನ್ ವಿಕ್ ಸೀರೀಸ್, ಅದರಲ್ಲೂ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಬಗ್ಗೆ, ಅದ್ರ ಜೊತೆಗೆ ಜಾನ್ ವಿಕ್ ತರ ಕ್ಯಾರೆಕ್ಟರ್ ನ ಇಂಡಿಯನ್ ಸಿನಿಮಾದಲ್ಲಿ ಮಾಡಿದ್ರೆ ಯಾರದಕ್ಕೆ ಪರ್ಫೆಕ್ಟ್ ಫಿಟ್ ಆಗ್ಬಹುದು ಅಂತ ನೋಡ್ಕೊಂಬರೋಣ. ಬನ್ನಿ, ಕಂಟೆಂಟ್ ಬರ್ದಿರೋದು ನಿತಿನ್. ಜಾನ್ ವಿಕ್ ಸೀರೀಸ್ ಬಗ್ಗೆ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾವ್ ಈ ಹಿಂದೆ ಕೂಡ ಬಿಗ್ಗೆಸ್ಟ್ ಆಕ್ಷನ್ ಸೀರೀಸ್ ಇನ್ ದ ವರ್ಲ್ಡ್ ಅನ್ನೋ ಕಂಟೆಂಟ್ ಅಲ್ಲೂ ಕೂಡ ಈ ನೇಮ್ ಅನ್ನ ಮೆನ್ಷನ್ ಮಾಡಿದ್ವಿ. ಹಾಲಿವುಡ್ ಅಲ್ಲಿ ಎಲಿವೇಷನ್ಸ್ ಗಿಂತ ಜಾಸ್ತಿ ಆಕ್ಷನ್ಸ್ ಮತ್ತು ಈವೆಂಟ್ಸ್ ಬಗ್ಗೆ ಕಾಳಜಿ ವಹಿಸ್ತಾರೆ. ವೆರಿ ಫ್ಯೂ ಸೀರೀಸ್ ಅಲ್ಲಿ ಮಾತ್ರ ಹೀರೋ ಅಥವಾ ವಿಲನ್ ಗಳಿಗೆ ಪ್ರಾಪರ್ ಎಲಿವೇಷನ್ ಸಿಗೋದು. ಅಂಡ್ ಅವೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಬೂಗಿ ಮ್ಯಾನ್ ಅಂತ ಕರೆದು ಪೆನ್ಸಿಲ್ ಅಲ್ಲೇ ಮರ್ಡರ್ ಮಾಡುವಂತಹ ವ್ಯಕ್ತಿ, ಅವನು ಫೀಲ್ಡ್ ಬಿಟ್ಟಿದ್ದಾನೆ, ಅಕಸ್ಮಾತ್ ಫೀಲ್ಡ್ ಗೆ ಎಂಟ್ರಿ ಕೊಟ್ರೆ ಏನಾಗುತ್ತೆ, ಈ ರೀತಿ ಇನಿಷಿಯಲಿ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟು ಜಾನ್ ವಿಕ್ ನ ಆಕ್ಷನ್ ಗಳಿಸ್ತಾರೆ. ಅಂಡ್ ಅವರು ಫೀಲ್ಡ್ ಗಿಳಿದ್ಮೇಲೆ ಅವ್ರಿಗೆ ಕೊಟ್ಟಿದ್ ಬಿಲ್ಡಪ್ ಕಡಿಮೆನೆ ಆಯ್ತು ಅನ್ನೋ ರೇಂಜ್ ಅಲ್ಲೇ ಸೀನ್ಸ್ ಗಳನ್ನ ಕಟ್ಟಿದ್ದಾರೆ. ಇದರ ಒನ್ ಲೈನ್ ಏನಪ್ಪಾ ಅಂದ್ರೆ, ಒಬ್ಬ ಗ್ಯಾಂಗ್ಸ್ಟರ್ ಅವನ ಹೆಂಡತಿಗೋಸ್ಕರ ಮತ್ತು ಹೆಂಡತಿ ನೆನಪಲ್ಲಿ ಎಲ್ಲವನ್ನು ಬಿಟ್ಟು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ಅವನ ಹೆಂಡತಿ ಕೊನೆಯದಾಗಿ ಅವನು ಕೊಟ್ಟಂತಹ ಒಂದು ಗಿಫ್ಟ್ ಆ ಪಪ್ಪಿ. ಅವನು, ಅವನ ಕಾರ್ ಮತ್ತು ಪಪ್ಪಿ, ಇಷ್ಟೇ ಅವನ ಪ್ರಪಂಚ. ಆದ್ರೆ ಒಬ್ಬ ಡಾನ್ ಮಗ ಕಾರ್ ಮತ್ತೆ ನಾಯಿ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಜಾನ್ ವಿಕ್ ಏನ್ ಮಾಡ್ತಾನೆ, ಅದ್ರ ಜೊತೆಗೆ ಅವನು ಎಷ್ಟು ಜನಗಳನ್ನ ಸಾಯಿಸ್ತಾನೆ, ಆಸ್ ಎ ಹೋಲ್ ಗ್ಯಾಂಗ್ಸ್ಟರ್ ಸಿಸ್ಟಮ್ ಅಂದ್ರೆ ರೌಡಿಗಳ ಪ್ರಪಂಚನೇ ಸೃಷ್ಟಿ ಮಾಡಿ ಅದು ಕಾರ್ಪೊರೇಟ್ ತರ ರನ್ ಆಗೋ ತರ ಮಾಡಿ ಹೈ ಟೇಬಲ್ ಅಲ್ಲಿ ವಿತ್ ಆಲ್ ದ ರೂಲ್ಸ್ ಹೇಗೆ ಅಸಾಸಿನೇಷನ್ಸ್ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ಇದರಲ್ಲಿ ಸ್ವಾಗ್ ಇದೆ, ಆಕ್ಷನ್ ಗನ್ ಫೈಟ್ ಇದೆ, ಫ್ರೆಂಡ್ಶಿಪ್ ಎಲ್ಲ ಇದೆ. ಈ ರೀತಿ ಒಂದ್ ಸಿನಿಮಾ ಬಂದ್ರೆ ಆ ಹೀರೋ ಕೆರಿಯರ್ 10 times ದೊಡ್ಡದಾಗದಂತೂ ಪಕ್ಕ. ನಾವೀಗಾಗಲೇ ಯಾವ ಹಾಲಿವುಡ್ ಕ್ಯಾರೆಕ್ಟರ್ಸ್ ನ ನಮ್ಮ KFI ಹೀರೋಸ್ ಸೂಟ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ವಿ. ಅದರಲ್ಲಿ ಜಾನ್ ವಿಕ್ ಪಾತ್ರ ಸುದೀಪ್ ಸರ್ ಮಾಡಿದ್ರೆ ಪಕ್ಕಾ ಸೂಟ್ ಆಗುತ್ತೆ ಅಂತ ಕೂಡ ಹೇಳಿದ್ವಿ. ಅವರಿಗೆ ಸೂಟ್ ಎಷ್ಟು ಕರೆಕ್ಟ್ ಆಗಿ ಫಿಟ್ ಆಗುತ್ತೆ, ಆಕ್ಷನ್ ಮತ್ತು ಪರ್ಫಾರ್ಮೆನ್ಸ್ ಅದಕ್ಕಿಂತ ಪಕ್ಕಾ ಸೂಟ್ ಆಗುತ್ತೆ. ಸೊ KFI ಇಂದ ಆದ್ರೆ ಅನ್ಡೌಟೆಡ್ಲಿ ಸುದೀಪ್ ಸರ್ ಈ ಪಾತ್ರಕ್ಕೆ ಬೆಸ್ಟ್ ಫಿಟ್ ಅಂತ ಹೇಳ್ಬೋದು. ಇನ್ನು ಅವರನ್ನ ಬಿಟ್ರೆ ಯಶ್ ಸರ್ ಕೂಡ ಜಾನ್ ವಿಕ್ ಪಾತ್ರನ ಅವ್ರದೇ ಆದಂತಹ ಸ್ವಾಗ್ ಅಲ್ಲಿ ಖಂಡಿತ ಪರ್ಫಾರ್ಮ್ ಮಾಡಬಹುದು. ಜಾನ್ ವಿಕ್ ಪೋಸ್ಟರ್ಸ್ ಗಳಲ್ಲಿ ಯಶ್ ಅವರನ್ನ ಊಹೆ ಮಾಡ್ಕೊಂಡ್ರೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅವರ ಮುಂದಿನ ಸಿನಿಮಾ Yash19 ಅದೇ ಲೈನ್ ಅಲ್ಲಿ ಬಂದ್ರೆ ನಿಜಕ್ಕೂ ನೋಡಿದವ್ರಿಗೆ ಹಬ್ಬ. ಈ ಹಿಂದೆ ನಾವು ನೋಡಿದಂತಹ ವಿಡಿಯೋ ಅಲ್ಲಿ ಕೂಡ ಯಶ್ ಅವರು ಗನ್ ಫೈಟ್ ಸೀಕ್ವೆನ್ಸ್ ನ ಪ್ರಾಕ್ಟೀಸ್ ಮಾಡಿ ಸಕ್ಸೀಡ್ ಆಗಿದ್ರು. ಸೊ ಯು ನೆವರ್ ನೋ. ಇನ್ನು ಕಾಲಿವುಡ್ ಅಲ್ಲಿ ಪಾತ್ರಕ್ಕೆ ಬೆಸ್ಟ್ ಸೂಟಬಲ್ ಆಕ್ಟರ್ ಅಂದ್ರೆ ಅದು ಖಂಡಿತ ತಲಪತಿ ವಿಜಯ್ ಅವರು. ಕಾಲಿವುಡ್ ಅಲ್ಲಿ ಆಕ್ಷನ್ ಮತ್ತು ಮಾಸ್ಕೆ ಇವ್ರು ತುಂಬಾ ಹೆಸರುವಾಸಿ. ಅದರಲ್ಲೂ ತುಪಾಕಿ ಮತ್ತು ರೀಸೆಂಟ್ ಆಗಿ ಬಂದಂತಹ ಬೀಸ್ಟ್ ಸಿನಿಮಾ ನೋಡಿದ್ರೆ ಪಕ್ಕಾ ಇವರಿಗೆ ಜಾನ್ ವಿಕ್ ಶೇಡ್ ತುಂಬಾ ಈಸಿಯಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಆಲ್ರೆಡಿ ಅವರು ಲೋಕೇಶ್ ಕನಗರಾಜ್ ಅವ್ರ ಜೊತೆಗೆ ವರ್ಕ್ ಮಾಡ್ತಿರೋದ್ರಿಂದ, ಅಂಡ್ ಲೋಕೇಶ್ ಅವರು ಇಂಟರ್ನ್ಯಾಷನಲ್ ಮೂವೀಸ್ ಮತ್ತು ಸೀರೀಸ್ ಗಳಿಂದ ತುಂಬಾ ಇನ್ಫ್ಲುಯೆನ್ಸ್ ತಗೊಂಡಿರೋದ್ರಿಂದ ಹೇಳಕ್ಕಾಗಲ್ಲ. ಲಿಯೋ ಅಲ್ಲಿ ನಾವು ಆ ಶೇಡ್ ಅನ್ನ ನೋಡಿದ್ರು ನೋಡಬಹುದು. ಇನ್ನು ಟಾಲಿವುಡ್ ಅಲ್ಲಿ ಅಲ್ಲು ಅರ್ಜುನ್ ಅವರ ಸ್ಟೈಲ್ ಗೆ ಜಾನ್ ವಿಕ್ ಪಾತ್ರ ಒಂಥರ ಡಿಫ್ರೆಂಟ್ ಅನ್ಸಿದ್ರು ಕೂಡ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು. ಆದ್ರೆ ಮಹೇಶ್ ಬಾಬು ಅವರಿಗೆ ಈ ಪಾತ್ರ ನೀಟಾಗಿ ಸೂಟ್ ಆಗುತ್ತೆ. ಜಾಸ್ತಿ ಮಾತಾಡಲ್ಲ ಅಂದ್ರೆ ಪೋಕಿರಿ ಮತ್ತು ಬಿಸ್ನೆಸ್ ಮ್ಯಾನ್ ಕೈಂಡ್ ಆಫ್ ಸಿನಿಮಾಗಳ ರೆಫರೆನ್ಸ್ ತಗೊಂಡ್ರೆ, ಅದ್ರ ಜೊತೆಗೆ ಅವರ ಅಡ್ವರ್ಟೈಸ್ಮೆಂಟ್ ಗಳ ರೆಫರೆನ್ಸ್ ತಗೊಂಡ್ರೆ ಮಹೇಶ್ ಬಾಬು ಅವರು ಕೂಡ ಈ ತರ ಒಂದು ಕ್ಯಾರೆಕ್ಟರ್ ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಖಂಡಿತ ಇದೆ. ಇನ್ನು ಬಾಲಿವುಡ್ ಅಲ್ಲಿ ಹೃತಿಕ್ ರೋಶನ್ ಇದಾರೆ, ಹಿ ಇಸ್ ಬೆಸ್ಟ್ ಫಿಟ್ ಫಾರ್ ಆಕ್ಷನ್ ಮೂವೀಸ್. ಜಾನ್ ವಿಕ್ ರೋಲ್ ಅವರಿಗೆ ತುಂಬಾ ಈಸಿಯಾಗಿ ಹೊಂದ್ಕೊಳ್ಳುತ್ತೆ ಅಂತ ಅಲ್ಲ, ಬಟ್ ಅವರು ಟ್ರೈ ಮಾಡಿದ್ರೆ ಖಂಡಿತ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಅಂತೂ ಇದೆ. ಈಗ ಪಠಾನ್ ನೋಡಿದ್ಮೇಲೆ ಎಲ್ಲ ಶಾರುಖ್ ಖಾನ್ ಅವರು ಜಾನ್ ವಿಕ್ ತರ ಟ್ರೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಶಾರುಖ್ ನಮ್ ದೇಶ ಕಂಡಂತಹ ಅತ್ಯುತ್ತಮ ಪರ್ಫಾರ್ಮರ್ಸ್ ಅಲ್ಲಿ ಒಬ್ರು. ಸೊ ಅವರು ಯಾವುದೇ ಕ್ಯಾರೆಕ್ಟರ್ ಆದ್ರೂ ನಿಭಾಯಿಸುವಂತಹ ಕೆಪಾಸಿಟಿ ಅಂತೂ ಇದೆ. ಪಠಾನ್ ಇಂಟ್ರೊಡಕ್ಷನ್ ಸೀನ್ ನೋಡಿದ್ಮೇಲಂತೂ ಖಂಡಿತ SRK ಯಾವುದೇ ಆಕ್ಷನ್ ಸೀಕ್ವೆನ್ಸ್ ಆದ್ರೂ ಮಾಡ್ತಾರೆ ಅನ್ನೋಂತಹ ಭರವಸೆ ಇದೆ. ಬೀಟ್ ಬಾಡಿ ಡಬಲ್ ಆರ್ ಎನಿಥಿಂಗ್, ಸ್ಕ್ರೀನ್ ಮೇಲೆ ಏನ್ ಕಾಣುತ್ತೋ ಅದೇ ಇಂಪಾರ್ಟೆಂಟ್. ಸೊ ಇದು ನಮ್ಮ ಲಿಸ್ಟು. ಇದರಲ್ಲಿ ಯಾರು ಆ ತರ ಕ್ಯಾರೆಕ್ಟರ್ನ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ನಿಮ್ಮ ಮೈಂಡಲ್ಲಿ ಬೇರೆ ಯಾವ್ದಾದ್ರು ಹೀರೋ ಇದ್ದಿದ್ರೆ ಖಂಡಿತ ಹೇಳಿ. ಅಂಡ್ ನಮ್ಗೆಲ್ಲ ಗೊತ್ತು, ಬರೀ ಹೀರೋ ಇದ್ರೆ ಸಿನಿಮಾ ಆಗಲ್ಲ. ಜಾನ್ ವಿಕ್ ಅಲ್ಲಿ ಪ್ರತಿಯೊಂದು ಆಕ್ಷನ್ ಎಪಿಸೋಡ್ ನ ಎಷ್ಟು ಚೆನ್ನಾಗಿ ಸ್ಟೇಜ್ ಮಾಡಿದ್ದಾರೆ, ಎಲ್ಲಿ ಸ್ಲೋ ಮಾಡಬೇಕು ಅನ್ನೋದು ನೀಟಾಗಿ ತಿಳ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಡೈಲಾಗ್ಸ್ ಕ್ರಿಸ್ಪ್ ಆಗಿದ್ರು, ಎಫೆಕ್ಟಿವ್ ಆಗಿದೆ. ಬರೀ ಗನ್ ಫೈಟ್ ಮಾತ್ರ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಲೈನ್ಸ್ ಅಲ್ಲಿ ಫೈಟ್ ಇರುತ್ತೆ. ಮೈನ್ಲಿ ಆ ಸ್ಟೇಜಿಂಗ್ ಅಂದ್ರೆ ಆ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡಿ ಬಿಡ್ತಾರಲ್ಲ, ಅದಂತೂ ಅಲ್ಟಿಮೇಟ್. ಸದ್ಯಕ್ಕೆ ದ ಬೆಸ್ಟ್ ವಿ ಹ್ಯಾವ್ ಅಂದ್ರೆ ರಾಜಮೌಳಿ ಸರ್ ಮತ್ತು ಪ್ರಶಾಂತ್ ನೀಲ್ ಅವರು. ಈ ತರ ಸೀಕ್ವೆನ್ಸ್ ಗಳನ್ನ ಅಷ್ಟು ಕರೆಕ್ಟ್ ಆಗಿ ಬರ್ಕೋತಾರೆ ಅಂಡ್ ಸ್ಟೇಜ್ ಮಾಡ್ತಾರೆ. ನಿಮ್ಗೆ ಜಾನ್ ವಿಕ್ ಯಾರಾಗ್ಬೇಕು ಅಂಡ್ ಯಾಕಿಷ್ಟ ಅಂತ ಕಮೆಂಟ್ ಮಾಡಿ. ಸೈನಿಂಗ್ ಆಫ್, ಮನು.